ನೋಡ್ರಿ, ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ NDRF ದುಡ್ಡೇ. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಯಾವಾಗ ಹೇಳಿದ್ನಲ್ಲಪ್ಪ, ಬೇಕಷ್ಟೇ. ಅವ್ರು ಕಂಟೆಸ್ಟ್ ಮಾಡದೆ 200, ಅವ್ರ ಲೆಕ್ಕ ಹೇಳಿ, 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತದೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿದ್ರು ಕಣದಿಂದ ಹಿಂದಕ್ಕೆ ಸರಿಯಲ್ಲ ಅನ್ನುವಂಥ ಮಾತು ಇಲ್ಲ. ಈಗ ಅವ್ರು ತೀರ್ಮಾನ ಮಾಡಿದ್ದಾರೆ, ಜನ ಮುಂದಿನ ತೀರ್ಮಾನ ಮಾಡಿ. ಸರ್, ಈಗ ಸಂತೋಷ್ ಲಾಡ್ದು ಗಣಿ ಇದ್ರ ಲೈಸೆನ್ಸ್ ಲದ್ದ ಆಗಿದ್ರ ಬಗ್ಗೆ ಇಲ್ಲ ನನಗೆ ಅಕ್ರಮ ಗಣಿಗಾರಿಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡ್ರೆ. ಸರ್, DK ಶಿವಕುಮಾರ್ ನೋಡ್ರಿ, ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ NDRF ದುಡ್ಡೇ. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಯಾವ ಹೇಳಿದ್ನಲ್ಲಪ್ಪ, ಬೇಕಷ್ಟೇ. ಅವ್ರು ಕಂಟೆಸ್ಟ್ ಮಾಡದೆ 200, ಅವ್ರ ಲೆಕ್ಕ ಹೇಳಿ, 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿದ್ರು ಕಣದಿಂದ ಹಿಂದಕ್ಕೆ ಸರಿಯಲ್ಲ ಅನ್ನುವಂಥ ಮಾತು ಇಲ್ಲ. ಈಗ ಅವ್ರು ತೀರ್ಮಾನ ಮಾಡಿದ್ದಾರೆ, ಜನ ಮುಂದಿನ ತೀರ್ಮಾನ ಮಾಡಿ. ಸರ್, ಈಗ ಸಂತೋಷ್ ಲಾಡ್ದು ಗಣಿ ಇದ್ರ ಲೈಸೆನ್ಸ್ ಲದ್ದ ಆಗಿದ್ರ ಬಗ್ಗೆ ಇಲ್ಲ ನನಗೆ ಅಕ್ರಮ ಗಣಿಗಾರಿಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡ್ರೆ. ಸರ್, DK ಶಿವಕುಮಾರ್ ನೋಡ್ರಿ, ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ NDRF ದುಡ್ಡೇ. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಯಾವಾಗ ಹೇಳಿದ್ನಲ್ಲಪ್ಪ, ಬೇಕಷ್ಟೇ. ಅವ್ರು ಕಂಟೆಸ್ಟ್ ಮಾಡದೆ 200, ಅವ್ರ ಲೆಕ್ಕ ಹೇಳಿ, 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿದ್ರು ಕಣದಿಂದ ಹಿಂದಕ್ಕೆ ಸರಿಯಲ್ಲ ಅನ್ನುವಂಥ ಮಾತು ಇಲ್ಲ. ಈಗ ಅವ್ರು ತೀರ್ಮಾನ ಮಾಡಿದ್ದಾರೆ, ಜನ ಮುಂದಿನ ತೀರ್ಮಾನ ಮಾಡಿ. ಸರ್, ಈಗ ಸಂತೋಷ್ ಲಾಡ್ದು ಗಣಿ ಇದ್ರ ಲೈಸೆನ್ಸ್ ಲದ್ದ ಆಗಿದ್ರ ಬಗ್ಗೆ ಇಲ್ಲ ನನಗೆ ಅಕ್ರಮ ಗಣಿಗಾರಿಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡ್ರೆ. DK ಶಿವಕುಮಾರ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.